ಜೀವನದಲ್ಲಿ ಸುಖ ಸಂತೋಷ ನಿಮ್ಮದಾಗಬೇಕೆ? ಅನ್ನದಾನ ಮಹಾದಾನ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಅನ್ನವನ್ನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಎಂದು ನಮ್ಮ ಆಧ್ಯಾತ್ಮಿಕ ಶಾಸ್ತ್ರ ಹೇಳುತ್ತದೆ. ಅನ್ನದಲ್ಲಿ ಶಿವಲಿಂಗವನ್ನು ತಯಾರಿಸಿ ಪೂಜಿಸಿ ನೀರಿನಲ್ಲಿ ಬಿಡಿ, ಧನ ಸಮಸ್ಯೆ ನಿವಾರಣೆಯಾಗುತ್ತದೆ. ಅನ್ನದ ನೈವೇದ್ಯ ತೋರಿಸಿ ಹಸುಗಳಿಗೆ ತಿನ್ನಿಸಿ, ಬರಬೇಕಾದ ಹಣ ನಿಮ್ಮ ಕೈ ಸೇರುತ್ತದೆ. ಪಿತೃದೇವತೆಗಳ ಶಾಪ ನಿವಾರಣೆಗೆ ಅನ್ನಕ್ಕೆ ಕರಿ ಎಳ್ಳು ಬೆರೆಸಿ ಶನಿದೇವರಿಗೆ ನೈವೇದ್ಯ ತೋರಿಸಿ, ಕಾಗೆಗಳಿಗೆ ತಿನ್ನಿಸಿ,